cherish this shit high, boy. Where's the fly? I'm in my bag, boy, she get it all. If you talking to me, she can't get enough. Fanny pack, I drop top, can't top that. A brand new coupe, no buddy, no, you can't top it. I'm in my bag, boy, she get it all. If you talking to me, she said she can't get enough. Put up in a candy pack, I drop top, can't top that. A brand new coupe, no buddy, no, you can't talk back. Broke it hearted, that's what got me gunning. Oh ho. Hi, this is Roshan, aka Mr. Parrot. So guys, segidiralla, hope nellaru chanagidira ankondidini, in mundenu chanagiri. Ellaru kuda mask hakkon odadi avashyakate idre matra aache banni, matte yaru vaccine hakskondilvo daivittu vaccine hakkoli. Video topic kade bombadana. ಇವತ್ತಿನ ವಿಡಿಯೋದಲ್ಲಿ ನಾವು ಹೆಡ್ಶಾಟ್ ಸೆಟ್ಟಿಂಗ್ ಬಗ್ಗೆ ಮಾತಾಡ್ತಿದ್ದೀವಿ. ಎಷ್ಟೊಂದು ಜನ ಟ್ರೈ ಮಾಡ್ತಿರ್ತೀರಾ, ಆದರೂ ಕೂಡ ನಿಮಗೆ ಹೆಡ್ಶಾಟ್ಸ್ ಬೀಳಲ್ಲ, ಮತ್ತು ಕಮೆಂಟ್ ಕೂಡ ಹಾಕ್ತಿರ್ತೀರಾ ನಾನು ಎಷ್ಟೊಂದು ವಿಡಿಯೋಸಲ್ಲಿ, ಬ್ರೋ ನನಗೆ ಹೆಡ್ಶಾಟ್ ಬೀಳ್ತಿಲ್ಲ, ಏನು ಮಾಡಬೇಕು ಅಂತ. ಸೊ ಅದಕ್ಕಾಗಿ ನಾನು ನಿಮ್ಮ ಬ್ರೋ ಈ ವಿಡಿಯೋ ತಂದಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ಈಸಿಯಾಗಿ ಹೆಡ್ಶಾಟ್ ಹೊಡಿಬೋದು, ಅದಕ್ಕೆ ಸೆಟ್ಟಿಂಗ್ಸ್ ಏನೇನು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಬಂದಿರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಪಕ್ಕದಲ್ಲಿ ಬೆಲ್ ನೋಟಿಫಿಕೇಷನ್ ಇರುತ್ತೆ, ಅದನ್ನ ಪರ್ಸನಲೈಸ್ಡ್ ಆಲಿಗೆ ಸೆಟ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ವಿಡಿಯೋಸ್ ನಮ್ಮ ಚಾನಲ್ ಬರ್ತಾ ಇರುತ್ತೆ. ಮತ್ತೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸರಿನಾ, ಲವರ್ ಹಂಗ ಹಾಕೋ ಇಂಟ್ರೋ. ಈ ವಿಡಿಯೋದಲ್ಲಿ ನಾನು ಬರೀ ಹೆಡ್ಶಾಟ್ಗೆ ರಿಲೇಟ್ ಆಗಿರೋಂಥ ಸೆಟ್ಟಿಂಗ್ಸ್ ಬಗ್ಗೆ ಮಾತಾಡ್ತೀನಿ. ಎಲ್ಲದರಲ್ಲೂ ಇಂಪಾರ್ಟೆಂಟ್ ಆಗಿರೋ ಹಾಗೆ ಸೆನ್ಸಿಟಿವಿಟಿ ಕೂಡ ತುಂಬಾ ಇಂಪಾರ್ಟೆಂಟು. ಹೆಡ್ಶಾಟ್ ಹೊಡಿಬೇಕಂದ್ರೆ ಮೊದಲಿಗೆ ನಮ್ಮ ಜನರಲ್ ಸೆನ್ಸಿಟಿವಿಟಿನ ನೋಡೋಕೆ ಹೋದರೆ, ಈಗ ನಾನು ನನ್ನ ಜನರಲ್ ಸೆನ್ಸಿಟಿವಿಟಿನ 100 ಇಟ್ಕೊಂಡಿದ್ದೀನಿ, ಅದನ್ನ ನಾನು ಫುಲ್ 0 ಮಾಡ್ತೀನಿ. 0 ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ಈಗ ನೀವು ಇಲ್ಲಿ ನೋಡ್ಬೋದು, ನಾನೀಗ ಸ್ಕ್ರೀನ ರೊಟೇಟ್ ಮಾಡ್ತಾ ಇದ್ದೀನಿ. ಎಷ್ಟು ರೊಟೇಟ್ ಆಗ್ತಿದೆಯಪ್ಪ ಅಂದರೆ ತುಂಬಾ ಕಮ್ಮಿ ರೊಟೇಟ್ ಆಗ್ತಿದೆ. ಇದರಿಂದ ನಿಮ್ಮ ಸೆನ್ಸಿಟಿವಿಟಿ ತುಂಬಾ ಕಮ್ಮಿ ಆಗುತ್ತೆ. ನೋಡ್ತಿರ್ಬೋದು ಇಲ್ಲಿ ನಾನು MP40 ಕೂಡ ಡ್ರ್ಯಾಗ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ, ಆದರೂ ಅದು ಫುಲ್ ಮೇಲೆ ಹೋಗ್ತಾನೆ ಇಲ್ಲ. ಇಲ್ಲಿ ನಾನು ಫೈರ್ ಮಾಡಿದ್ರೂ ಕೂಡ ಬಾಡಿ ಮೇಲೆ ಕಚ್ಕೊತೈತೆ, ಹೆಡ್ವರೆಗೂ ಅದು ಡ್ರ್ಯಾಗ್ ಆಗ್ತಾನೆ ಇಲ್ಲ. ಸೊ ಇದರಿಂದ ನಮಗೇನು ಅರ್ಥ ಆಗುತ್ತಪ್ಪ ಅಂದರೆ, ಜನರಲ್ ಸೆನ್ಸಿಟಿವಿಟಿನ ನಾವು ಹೈ ಇಟ್ಕೊಳ್ಳೇಬೇಕು. ಈಗ ನಾನು ನಮ್ಮ ಜನರಲ್ ಸೆನ್ಸಿಟಿವಿಟಿನ ಫುಲ್ 100 ಇಟ್ಕೋತೀನಿ. ನೋಡಿ ಈಗ ಎಷ್ಟು ತಿರುಗುತ್ತೆ ನಮ್ಮ ಸ್ಕ್ರೀನ್ ಅಂತ. ನಾವು 0 ಇಟ್ಕೊಂಡಾಗ ಎಷ್ಟು ತಿರುಗುತ್ತೋ ಅದಕ್ಕಿಂತ ತುಂಬಾ ಜಾಸ್ತಿ ತಿರುಗೈತೆ. ಅದ್ರ ಜೊತೆಗೆ ನಾವು MP40 ಡ್ರ್ಯಾಗ್ ಮಾಡಿದ್ರು ಕೂಡ ಸಖತ್ತಾಗಿ ಮೇಲೆ ಹೋಗ್ತೈತೆ. ನಾವು ಎನಿಮಿ ಮೇಲೆ ಏನಾದರೂ ಏಮ್ ಇಟ್ಬಿಟ್ಟು ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಪಕ್ಕ ಹೆಡ್ವರೆಗೂ ಹೋಗೇ ಹೋಗುತ್ತೆ ಬುಲೆಟ್ಸು. ಇದರಿಂದ ಏನಪ್ಪ ಅರ್ಥ ಆಗುತ್ತಂದರೆ, ನಮ್ಮ ಜನರಲ್ ಸೆನ್ಸಿಟಿವಿಟಿನೇ ತುಂಬಾ ಇಂಪಾರ್ಟೆಂಟು ಹೆಡ್ಶಾಟ್ಸ್ ಹೊಡೋಕ್ಕೆ. ಸೊ ಆದಷ್ಟು ಜನರಲ್ ಸೆನ್ಸಿಟಿವಿಟಿನ 100 ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ನಿಮ್ಮ ಮೊಬೈಲ್ಗಳಲ್ಲಿ. ಸರಿನಾ, ನನಗೆ ಶೋ ಟಚಸ್ನ ಕೂಡ ಆನ್ ಮಾಡಿದ್ದೀನಿ ನಿಮಗೆಲ್ಲ ಸ್ಯಾಂಪಲ್ ತೋರ್ಸೋಕ್ಕೆ. ಆಮೇಲೆ ಸ್ಕ್ರೀನು ಕಡಿಮೆ ತಿರುಗಿಸ್ಬಿಟ್ಟು ಹಿಂಗೆ ಹೇಳ್ತಿದ್ದಾನೆ ಅಂತ ಕೆಲವೊಬ್ಬರು ಅನ್ಕೋತಾರೆ. ಅದಕ್ಕೆ ನೋಡ್ತಿರ್ಬೋದು ಇಲ್ಲಿ ಹೆಡ್ಶಾಟ್ಸ್ ಕೂಡ ತುಂಬಾ ಓಪಿಯಾಗಿ ಬೀಳ್ತೈತೆ. ನೆಕ್ಸ್ಟ್ ಬಂದು ನಮ್ಮ ರೆಡ್ ಡಾಟ್. ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ರೆಡ್ ಡಾಟ್ ನಾವು 100 ಇಟ್ಕೊಳ್ಳೇಬೇಕಾ, ಮತ್ತೆ ರೆಡ್ ಡಾಟಿಂದ ಹೆಡ್ಶಾಟ್ಸ್ಗೆ ಏನಾದರೂ ಎಫೆಕ್ಟ್ ಇದೆ ಅಂತ. ಖಂಡಿತ ಇದೆ, ಆದರೆ ಇದು ಬರೀ 70% ಅಷ್ಟೇ. ನೋಡ್ತಿರ್ಬೋದು AR ಗನ್ಸಲ್ಲಿ ಈ ರೀತಿ ಸ್ಕೋಪ್ ಇರುತ್ತಲ್ಲ, ಇದನ್ನೇ ನಾವು ರೆಡ್ ಡಾಟ್ ಅಂತ ಹೇಳೋದು. ಇಲ್ಲಿ ನೋಡ್ತಿರ್ಬೋದು ನಾನು ರೆಡ್ ಡಾಟ್ನ ಮತ್ತೆ ಕಮ್ಮಿ ಇಟ್ಕೊಂಡಿದ್ದೀನಿ. ನಾನು ರೆಡ್ ಡಾಟ್ನ ಫುಲ್ 100 ಇಕ್ಕಿದ್ದೀನಿ, ನೀವು ಕೂಡ 100 ಇಕ್ಬೋದು. ಯಾಕಪ್ಪ ಅಂದರೆ ಇದರಲ್ಲಿ ಈ ರೀತಿ ಸ್ಕೋಪ್ ಬರುತ್ತಲ್ಲ, ಅದರಲ್ಲಿ ಹೆಡ್ಶಾಟ್ಸ್ ಹೊಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ನಮ್ಮ 2X ಮತ್ತು 4X, ಎರಡು ಕೂಡ ಸೇಮು. ನೀವು 2X ಎಷ್ಟು ಡ್ರ್ಯಾಗ್ ಮಾಡ್ತೀರೋ ಅದಕ್ಕಿಂತ ಕಮ್ಮಿ 4X ಮಾಡಬೇಕಾಗ್ಬಿಡುತ್ತೆ. ಸೊ ಅದಕ್ಕೆ ನೀವು ಎರಡನ್ನೂ ಕೂಡ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಸೆನ್ಸಿಟಿವಿಟಿನ. 2X ಕೂಡ ಜಾಸ್ತಿ ಇಕ್ಕಿರಿ, ಯಾಕಪ್ಪ ಅಂದರೆ ಜಾಸ್ತಿ ಹೆಡ್ಶಾಟ್ಸ್ ಬಿಡೋದು 2X 4X, ನನಗೆ ಅನಿಸಿರೋ ಪ್ರಕಾರ. ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಮಗೂ ಗೊತ್ತಾಗಲಿ. ನೆಕ್ಸ್ಟು ಯಾರ್ಯಾರಿಗೆ AWM ಯೂಸ್ ಮಾಡೋದು ಇಷ್ಟನೋ ಅವ್ರಿಗೆ ಏನಪ್ಪ ಹೇಳ್ತೀನಿ ಅಂದರೆ, ಒಂದು 70-80 ಒಳಗೆ ಇಟ್ಕೊಂಡಿರಿ. ಯಾಕಪ್ಪ ಅಂದರೆ ಫುಲ್ ಜಾಸ್ತಿ ಮಾಡಿಬಿಟ್ರೆ ನೀವು ಸ್ವಲ್ಪ ಆ ಸೈಡ್ ಹೇಳಿದ್ರೆ ಎನಿಮಿಂದ ದೂರನೇ ಹೋಗ್ಬಿಡುತ್ತೆ. ಅದಕ್ಕೆ ನೀವು ಆದಷ್ಟು 70-80 ಒಳಗೆ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ನಾನೇನು AWM ಅಷ್ಟೊಂದು ಯೂಸ್ ಮಾಡಲ್ಲ, ಅದಕ್ಕೆ ಶೋಕಿಗೋಸ್ಕರ 100 ಇಟ್ಕೊಂಡಿದ್ದೀನಿ. ಈಗ ನಿಮಗೆ ಸೆನ್ಸಿಟಿವಿಟಿ ಎಷ್ಟು ಇಟ್ಕೋಬೇಕು ಅಂತ ಗೊತ್ತಾಗಿದೆ. ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ ಈಗ ನಮ್ಮ ಗ್ರಾಫಿಕ್ಸ್ ಮೇಲಿಂದ ಏನಾದರೂ ನಮಗೆ ಹೆಡ್ ಶಾಟ್ಸ್ ಬೀಳ್ತಿಲ್ವ ಅಂತ. ಸೊ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿಬಿಡೋಣ ಇಲ್ಲಿ. ಸೊ ಗೈಸ್, 2GB ಮತ್ತು 4GB ಒಳಗಡೆ ಬರುವಂಥ ಮೊಬೈಲ್ಸಲ್ಲಿ ಎಂಥ ಪ್ರೊಸೆಸರ್ ಹಾಕಿರ್ತಾರಪ್ಪ ಅಂದರೆ, ಮಿಡ್ ರೇಂಜ್ ಪ್ರೊಸೆಸರ್ನ ಹಾಕಿರ್ತಾರೆ. ಅದಕ್ಕೆ ನೀವು ಅದರಲ್ಲಿ ಏನಾದರೂ ನೀವು ಅಲ್ಟ್ರಾದಲ್ಲಿ ಇಟ್ಕೊಂಡು ಆಡಿದ್ರೆ ಪ್ರೊಸೆಸರ್ ಆ ಲೋಡ್ನ ತಡೆಯೋಕ್ಕಾಗಲ್ಲ, ಅದರಿಂದ ನಿಮ್ಮ ಗೇಮ್ ಸಖತ್ ಲ್ಯಾಗ್ ಆಗುತ್ತೆ.
ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಗೇಮ್ಪ್ಲೇನ ಸ್ಮೂತಲ್ಲೇ ಆಡಬೇಕು, ಅದರ ಜೊತೆಗೆ ಹೈ ಎಫ್ ಪಿ ಎಸ್ನ ಕೂಡ ಆಫ್ ಮಾಡಬೇಕು. ಹೈ ಎಫ್ ಪಿ ಎಸ್ನ ನೀವು ಏನಾದರೂ ಆನ್ ಮಾಡಿಕೊಂಡ್ರೆ ನಿಮ್ಮ ಬ್ಯಾಟ್ರಿ ತುಂಬಾ ಬೇಗ ಡ್ರೈನ್ ಆಗುತ್ತೆ. ಹೈ ಎಫ್ ಪಿ ಎಸ್ ಅಂದರೆ ಎಫ್ ಪಿ ಎಸ್ ಅಂದರೆ ಫ್ರೇಮ್ ಪರ್ ಸೆಕೆಂಡ್ ಅಂತ ಅರ್ಥ. ನಾವೇನಾದರೂ ಅದನ್ನ ಫುಲ್ ಹೈಲಿ ಇಟ್ಕೊಂಡ್ರೆ ನಮ್ಮ ಗೇಮ್ ತುಂಬಾ ಸ್ಮೂತ್ ಆಗುತ್ತೆ, ಹೆಡ್ ಶಾಟ್ ಹೊಡೆಯೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈಗ ನಿಮ್ಮದು ಏನಾದರೂ ಮೊಬೈಲ್ 4GB to 6GBವರೆಗೂ ಇದ್ದರೆ ನೀವು ಸ್ಟ್ಯಾಂಡರ್ಡಲ್ಲಿ ಆಡ್ಕೊಳ್ಳಿ. ಏನಾದರೂ ಪ್ರೊಸೆಸರ್ ತುಂಬಾ ಚೆನ್ನಾಗಿದೆ ಅಂದರೆ ನೀವು ಅಲ್ಟ್ರಾದಲ್ಲಿ ಆಡ್ಬೋದು, ಆಗ ನಿಮಗೆ ಆರಾಮಾಗಿ ಹೆಡ್ ಶಾಟ್ಸ್ ಬಿದ್ದೇ ಬೀಳುತ್ತೆ. ಮತ್ತು 8GB 12GB ಆ ಫೋನ್ಸ್ ಇರ್ತಲ್ಲ ಅವ್ರು ಅಲ್ಟ್ರಾದಲ್ಲೇ ಆಡಿ, ಯಾಕಪ್ಪ ಅಂದರೆ ತುಂಬಾ ಹೈ ಎಂಡ್ ಡಿವೈಸು, ಅದ್ರ ಜೊತೆಗೆ ಪ್ರೊಸೆಸರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಲ್ಟ್ರಾದಲ್ಲಿ ಹಾಕ್ಕೊಂಡು ಹೈ ಎಫ್ ಪಿ ಎಸ್ನ ಆನ್ ಮಾಡಿಕೊಂಡ್ರೆ ಆರಾಮಾಗಿ ಹೆಡ್ ಶಾಟ್ಸ್ ಬೀಳುತ್ತೆ. ನಾನು ಸ್ವಲ್ಪ ದಿವಸ ಸ್ಟ್ಯಾಂಡರ್ಡಲ್ಲಿ ಆಡಿದ್ದೆ, ನನಗೆ ಹೆಡ್ ಶಾಟ್ಸ್ ಅಷ್ಟು ಚೆನ್ನಾಗಿ ಬಿದ್ದಿರಲಿಲ್ಲ. ಈಗ ಸ್ವಲ್ಪ ದಿವಸದಿಂದ ಅಲ್ಟ್ರಾದಲ್ಲಿ ಆಡ್ತಾ ಇದ್ದೀನಿ, ಈಗ ನಂದು ಹೆಡ್ ಶಾಟ್ಸು ಪರವಾಗಿಲ್ಲ, ಆರಾಮಾಗಿ ಬೀಳ್ತಾ ಇದ್ದಾವೆ. ಸರಿ ಬಿಡ. ಸೊ ಗೈಸ್, ಈಗ ನಾವು ಸೆನ್ಸಿಟಿವಿಟಿ ಮತ್ತು ಗ್ರಾಫಿಕ್ಸ್ ಬಗ್ಗೆ ಮಾತಾಡಾಯಿತು, ಇಲ್ಲಿ ನಾವು ಫೈರ್ ಬಟನ್ ಬಗ್ಗೆ ಮಾತಾಡಲೇಬೇಕು. ಎಷ್ಟೊಂದು ಜನ ಫೈರ್ ಬಟನ್ನ ಫುಲ್ 100 ಇಟ್ಕೊಂಡು ಆಡ್ತಿರ್ತಾರೆ ಹೆಡ್ ಶಾಟ್ಸ್ ಹೊಡಿಬೋದು ಅಂತ. ಹೊಡಿಬೋದು, ಆದರೆ ಅದಕ್ಕೆ ಜಾಸ್ತಿ ಪ್ರಾಕ್ಟೀಸ್ ಆಗಿರಬೇಕು. ಈಗ ನೀವೇನಾದರೂ ಇವಾಗ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀವಿ, ನಮಗಿನ್ನ ಹೆಡ್ ಶಾಟ್ಸ್ ಹೊಡೋಕ್ಕೆ ಬರಲ್ಲ ಅಂದರೆ ದಯವಿಟ್ಟು ನಿಮ್ಮ ಫೈರ್ ಬಟನ್ನ 45-65 ಒಳಗೆ ಇಟ್ಕೊಳಕ್ಕೆ ಟ್ರೈ ಮಾಡಿ, ಮತ್ತು ಆದಷ್ಟು ಕೆಳಗಡೆ ಇಟ್ಕೊಳಕ್ಕೆ ಟ್ರೈ ಮಾಡಿ. ಈಗ ಇಲ್ಲಿ ನೀವು ಡ್ರ್ಯಾಗ್ ಮಾಡೋಕ್ಕೆ ಸ್ಪೇಸ್ ಬೇಕು, ಆ ಸ್ಪೇಸೇ ಇಟ್ಕೊಂಡಿರಲ್ಲ ಎಷ್ಟೊಂದು ಜನ ಫುಲ್ ಮೇಲೆ ಇಟ್ಬಿಟ್ಟಿರ್ತಾರೆ. ಸೊ ಡ್ರ್ಯಾಗ್ ಮಾಡೋಕ್ಕೆ ಸ್ಪೇಸ್ ಇರಲಿ, ಆ ರೇಂಜಿಗೆ ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಇಟ್ಕೊಳ್ಳಿ, ಆದರೆ ಆದಷ್ಟು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮತ್ತು ಎಷ್ಟೊಂದು ಜನಕ್ಕೆ ಈ ಪ್ರಾಬ್ಲಮ್ ಕೂಡ ಇರುತ್ತೆ, ನೀವು ಫೈರ್ ಬಟನ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನಿಮ್ಮ ಬುಲೆಟ್ಸ್ ಪಾಸ್ ಆಗಲ್ಲ. ಅದೇ ನೀವು ಏನಾದರೂ ಐಫೋನ್ ಪ್ಲೇಯರ್ಸ್ದು ಏನಾದರೂ ಗೇಮ್ ಪ್ಲೇ ನೋಡಿದ್ರೆ, ಲೈಕ್ MA10 ಮತ್ತು ರೈಸ್ಟಾರ್ ಗೇಮ್ ಪ್ಲೇನ ನೋಡಿದ್ರೆ ಅವ್ರದ್ದು ಆರಾಮಾಗಿ ಎಷ್ಟು ಬೇಗ ಫೈರ್ ಆಗುತ್ತಪ್ಪ ಅಂದರೆ ನಾವು ಕಣ್ಮುಚ್ಚಿ ಬಿಡೋ ಸೆಲ್ಫ್ ಫೈರ್ ಆಗ್ಬಿಡುತ್ತೆ. ಯಾಕಪ್ಪ ಅಂದರೆ ಐಫೋನಲ್ಲಿ ಟಚ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿರುತ್ತೆ, ಆದರೆ ನಮ್ಮ ಆ್ಯಂಡ್ರಾಯ್ಡಲ್ಲಿ ಆ ರೀತಿ ಇರಲ್ಲ, ತುಂಬಾ ಕಮ್ಮಿ ಇರುತ್ತೆ ಟಚ್ ರೆಸ್ಪಾನ್ಸು. ಸೊ ಇದನ್ನ ಪ್ರಾಬ್ಲಮ್ ಯಾವ ರೀತಿ ನಾವು ಫಿಕ್ಸ್ ಮಾಡ್ಬೋದಪ್ಪ ಅಂದರೆ, ಮೊದಲು ನೀವು ನಿಮ್ಮ ಸೆಟ್ಟಿಂಗ್ಸ್ಗೆ ಹೋಗಬೇಕು. ಸೆಟ್ಟಿಂಗ್ಸ್ಗೆ ಹೋಗಾದ್ಮೇಲೆ ಅಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅಲ್ಲಿ ಅಸೆಸಿಬಿಲಿಟಿ ಅಂತ ಇರುತ್ತೆ, ಅಲ್ಲಿ ನಿಮಗೆ ಟಚ್ ಆ್ಯಂಡ್ ಹೋಲ್ಡ್ ಡಿಲೇ ಅಂತ ಇರುತ್ತೆ ಗೈಸ್. ಅದನ್ನ ನೀವು ನಿಮ್ಮ ಮೊಬೈಲಲ್ಲಿ ಅದು ಶಾರ್ಟ್ ಅಥವಾ ಮೀಡಿಯಂ ಇರುತ್ತೆ, ಸಾರಿ ಮೀಡಿಯಂ ಅಥವಾ ಲಾಂಗ್ ಇರುತ್ತೆ, ಅದನ್ನ ನೀವು ಶಾರ್ಟ್ ಮಾಡಬೇಕು. ಇದರಿಂದ ನಿಮ್ಮ ಟಚ್ ರೆಸ್ಪಾನ್ಸು ತುಂಬಾ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಗೈಸ್, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಸೂಪರ್ ಜಂಪಿಂದ ಕೂಡ ನಾವು ಆರಾಮಾಗಿ ಒನ್ ಟ್ಯಾಪ್ ಹೆಡ್ ಶಾಟ್ನ ಹೊಡಿಬೋದು. ಸೂಪರ್ ಜಂಪ್ ತಗೊಳ್ಳೋದ್ರಿಂದ ನಾವು ಹೆಡ್ ಶಾಟ್ ಹೊಡೆಯೋ ಚಾನ್ಸು ತುಂಬಾ ಜಾಸ್ತಿ ಆಗುತ್ತಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ನೋಡ್ತಿರ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರಾಯ್ಸ್ಟಾರ್ ಅವ್ರ ಗೇಮ್ ಪ್ಲೇನ ನಾನು ಹಾಕಿದ್ದೀನಿ, ಎಷ್ಟೊಂದು ಒನ್ ಟ್ಯಾಪ್ ಅವ್ರು ಸೂಪರ್ ಜಂಪ್ ತೊಗೊಂಡೇ ಹೊಡೆದಿರೋದು. ನೀವು ಇವ್ರದ್ದು ಒಬ್ಬರದೇ ಅಲ್ಲ, ಬೇರೆ ಯಾರದೇ ಲೆಜೆಂಡ್ ಪ್ಲೇಯರ್ದು ತೊಗೊಂಡ್ರು ಕೂಡ ಅವರು ಜಂಪ್ ಮಾಡಿನೇ ಎಷ್ಟೊಂದು ಸತಿ ಹೆಡ್ ಶಾಟ್ಸ್ ಹೊಡೆದಿರೋದು. ಸೊ ಸೂಪರ್ ಜಂಪ್ ಬಗ್ಗೆ ನಮ್ಮ ಚಾನಲಲ್ಲಿ ಆಗಲೇ ಒಂದು ವೀಡಿಯೋ ಇದೆ, ಸೊ ಅದನ್ನ ನೋಡಿ. ಇಲ್ಲಾಂದರೆ ಹೊಸದಾಗಿ ಏನಾದರೂ ಬೇಕಪ್ಪ ಅಂದರೆ 1K ಲೈಕ್ಸ್ನ ಕಂಪ್ಲೀಟ್ ಮಾಡಿಸಿ ಈ ವೀಡಿಯೋಗೆ, ನಾನು ಹೊಸದಾಗಿ ಸೂಪರ್ ಜಂಪ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ತರ್ತೀನಿ. ಅದ್ರ ಜೊತೆಗೆ 3 Fingers ಮತ್ತು ಸ್ನೈಪರ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೂಡ ತರೋಣ ಅಂತ ಇದ್ದೀನಿ. ನಿಮಗೆ ಇದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮತ್ತು ನಿಮ್ಮ ಪ್ರೀತಿಯ ಕಮೆಂಟ್ಸ್ನ ಓದೋದಕ್ಕೆ ನಾನು ಫುಲ್ ಕಾಯ್ತಾ ಇರ್ತೀನಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ವೋ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೈಸ್.